ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರದ ಮೊದಲ ಒಂದು ಪತನ, ವಿಕೆಟ್ ಪತನ ಆಗಿರುವಂಥದ್ದು, ಭ್ರಷ್ಟಾಚಾರ ಆರೋಪದ ಮೇಲೆ ಸಚಿವ ನಾಗೇಂದ್ರ ಅವರು ರಿಸೈನ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಇತ್ತಿನ ನಾಗೇಂದ್ರ ಅವರ ರಾಜೀನಾಮೆ ಕೊಡ್ತಕ್ಕಂಥ ನಿರ್ಧಾರ ಏನು ಯಾರಿಗೂ ಏನು ಅಚ್ಚರಿ ತಂದಿರತಕ್ಕಂಥದ್ದು ಏನಲ್ಲ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 80-85 ಕೋಟಿ ಹಣದ ಒಂದು ರವಾನೆ ಆಗಿರ್ತಕ್ಕಂಥದ್ದೇನಿದೆ ಎಸ್ಟಿ ಕಾರ್ಪೊರೇಷನ್ನಲ್ಲಿ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಾರದ ತೀರ್ಮಾನಗಳು ಮೊದಲೇ ಆಗಬೇಕಾಗಿತ್ತು, ಈ ರಾಜೀನಾಮೆ ಕೊಡಬೇಕಾದಂಥದ್ದು. ಇದು ನನ್ನ ಅಭಿಪ್ರಾಯದಲ್ಲಿ ಕೇವಲ ಒಬ್ಬ ಮಂತ್ರಿಯಿಂದ ಆಗಿರತಕ್ಕಂಥದ್ದಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ನಡೆಸಿರತಕ್ಕಂಥ ಪ್ರಕರಣವೇ ಇದು. ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಹೇಳಿಲ್ಲ ಅಂತಕ್ಕಂಥದ್ದು, ನಾವು ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡು ಅಂತ ಹೇಳಿಲ್ಲ ಅನ್ನೋದು, ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಕ್ಕೆ ಹೇಳಿದ್ದೀವಿ ಅಂತಕ್ಕಂಥ ಅವ್ರು ಹೇಳೋದು, ಇದೆಲ್ಲ ಡ್ರಾಮಾ ಏನಿದೆಯಲ್ಲ ಇವರಲ್ಲಿ. ಆ ಒಂದು ಮಂತ್ರಿಗೆ ರಾಜೀನಾಮೆಯನ್ನು ಕೊಡು ಅಂತ ಹೇಳ್ತಕ್ಕಂಥ ಧೈರ್ಯವೂ ಸಹ ಇರಲಿಲ್ಲ. ಅದಕ್ಕೆ ಕಾರಣ ಏನು? ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡಗಳಿದೆ. ಇವತ್ತು ಒಂದು ವಾಲ್ಮೀಕಿ ನಿಗಮದ, ಅಭಿವೃದ್ಧಿ ನಿಗಮದ ಇಷ್ಟೊಂದು ಬಹುಕೋಟಿ ಹಣ ಈ ರೀತಿ ಸ್ವೇಚ್ಛಾಚಾರವಾಗಿ ಒಂದು ಫೇಕ್ ಅಕೌಂಟ್ಗಳನ್ನು ಬೆಳಗ್ಗೆ ತೆರೆಯೋದು, ಬ್ಯಾಂಕ್ನಲ್ಲಿ ಒಂದು ಗಂಟೆನೆಲ್ಲ ಹಣ ಅದನ್ನು ವಿತ್ಡ್ರಾ ಮಾಡೋದು, ಬಹುಶಃ ಇಷ್ಟೊಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಇದ್ದರೂ ಈ ಕ್ಷಣದವರೆಗೆ ಈ ಒಂದು ವಿಷಯದ ಬಗ್ಗೆ ಯಾತಕ್ಕೆ ಮುಚ್ಚಿಟ್ಟಿದ್ರು? ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಹಗರಣ ಇದೆ. ಮಾರ್ಚ್, ಏಪ್ರಿಲ್, ಮೇ, ಜೂನಲ್ಲಿದ್ದೇವೆ. ಹಾಂ, ಅದರಿಂದ 4 ತಿಂಗಳಾಗಿದೆ. ಈ ಪ್ರಕರಣ ಯಾಕೆ ಇಲ್ಲಿವರೆಗೆ ಮುಚ್ಚಿಟ್ಟಿದ್ರು? ಬಹುಶಃ ಇದು ಹೊರಗಡೆ ಯಾವುದಾದ್ರು ಮಾಧ್ಯಮಗಳು ಬರದೇ ಹೋಗಿದ್ರೆ ಇದೆಲ್ಲ ಮುಚ್ಚಾಕ್ತಿದ್ರು. ಅದರಿಂದ ಇವತ್ತು ಕೇವಲ ಈ ಮಂತ್ರಿಯ ರಾಜೀನಾಮೆ ಏನಿದೆ, ಬಹುಶಃ ಇದರ ಒಂದು ತನಿಖೆ ಸ್ವಲ್ಪ ಒಳಹೊಕ್ಕಿ ಸಿರಿಯಾದ ರೀತಿ ಗಂಭೀರವಾದಂಥ ಸೀರಿಯಸ್ ಆಗಿ ತನಿಖೆ ಆದರೆ ಬಹುಶಃ ಇನ್ನು ದೊಡ್ಡ ತಲೆಗಳು ಇವತ್ತು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೊರಗೆ ಬರ್ತದೆ. ಕಾದು ನೋಡೋಣ. ನಾನು ಇನ್ವಾಲ್ವ್ ಅಂದರೆ ಇವ್ರ ಗಮನಕ್ಕೆ ಬಂದೇ ಆಗಿದೆ ಅಂತ ಹೇಳಿ. ಈಗ ನೀವೇ ಹೇಳ್ತಾ ಇದ್ದೀರಿ ತೆಲಂಗಾಣದ ಚುನಾವಣೆಗೆ ದುಡ್ಡು ಹೋಗಿದೆ ಅಂತ. ಫೇಕ್ ಅಕೌಂಟ್ನ ಓಪನ್ ಮಾಡ್ತಕ್ಕಂಥ ಇಷ್ಟೊಂದು ರಾಜಾರೋಷವಾಗಿ ಮಾಡಬೇಕಾದ್ರೆ ಹಣ ಒಂದು ಗಂಟೆನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದಕ್ಕೆ ಎನ್ಕರೇಜ್ ಯಾರು ಕೊಟ್ಟಿದ್ದಾರಾಗಿದ್ದಾರೆ, ಪ್ರೋತ್ಸಾಹ ಯಾವ ಧೈರ್ಯವಾಗಿ ಮಾಡಿದ್ದಾರೆ ಇದನ್ನು? ಇದನ್ನು ನೀವೇ ಮಾಡಿದ್ದೀರಿ. ತೆಲಂಗಾಣಗೆ ಹೋಗಿರ್ತಕ್ಕಂಥ ಹಣ ಇದು ನೀವೇ ಮಾಡಿರೋ ಬಿತ್ತನೆ ಬಿತ್ತರಿಸಿರ್ತಕ್ಕಂಥದ್ದು. ತೆಲಂಗಾಣಗೆ ಹೋಗೋದಾದರೆ ಚುನಾವಣಾ ವೆಚ್ಚಕ್ಕೆ ಆ ಜವಾಬ್ದಾರಿ ನಿರ್ವಹಿಸ್ತಾ ಇರೋದು ಯಾರು? ಸಣ್ಣ ಮಂತ್ರಿಗಳು ಇವತ್ತು ಅದನ್ನು ನಿರ್ವಹಣೆ ಮಾಡ್ತಾರಾ? ಇವತ್ತು ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಉಪಮುಖ್ಯಮಂತ್ರಿಗಳು, ಈ ಎಕ್ಸ್ಪರ್ಟ್ ಏನಿದ್ದಾರೆ ಚುನಾವಣೆ ನಡೆಸ್ತಕ್ಕಂಥದ್ರಲ್ಲಿ, ಬಹುಶಃ ತಂತ್ರ ಕುತಂತ್ರದ ಬಗ್ಗೆ ಇವತ್ತು ಏನೋ ಮಾತಾಡಿದ್ದಾರೆ ಬೆಳಗ್ಗೆ ಮಧ್ಯಾಹ್ನ. ಮುಂದಿನ ದಿನಗಳಲ್ಲಿ ನಮ್ಮ ಗೆಲುವೇನಿದೆಯಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಾವೇನು ಯಾವುದು ತಂತ್ರ ಕುತಂತ್ರ ಮಾಡಲಿಲ್ಲ, ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇವರ ನಡವಳಿಕೆ ನೋಡೆ, ಇವರ ದಬ್ಬಾಳಿಕೆ ನೋಡೆ, ಜನ ತೀರ್ಮಾನ ಕೊಟ್ಟು ಮಾಡಿ ತೀರ್ಪು ಕೊಟ್ಟಿದ್ದಾರೆ. ನಾವು ತಂತ್ರ ಕುತಂತ್ರದ ಮುಖಾಂತರ ಚುನಾವಣೆ ನಡೆಸಿಲ್ಲ. ಅದರಿಂದ ಇವರು ತಂತ್ರ ಕುತಂತ್ರಗಳಲ್ಲೇ ಇವರು ಮಗ್ನರಾಗಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇನಿದೆ, ಇವತ್ತು ತೆಲಂಗಾಣಗೆ ಈ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಇವತ್ತು ತನಿಖೆಯಿಂದ ಹೊರಗೆ ಬರಲಿ. ಕಾದು ನೋಡೋಣಂತೆ ಸರ್. ನಾಳೆ ದೆಹಲಿಗೆ ಹೋಗ್ತಾ ಇದ್ದೀರಾ? ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ BJP ಮತ್ತು JDSನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರತಕ್ಕಂಥದ್ದು, ನೀರಾವರಿಯ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರ್ತಕ್ಕಂಥದ್ದು, ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದು ನನ್ನ ಮೊದಲನೇ ಆದ್ಯತೆ. ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ. ಇವತ್ತು ಈಗಿರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ತರಲಿಕ್ಕಾಗಲ್ಲ ಧೈರ್ಯ ಮಟ್ಟದಲ್ಲಿ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಸುಧಾರಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ
ಕೇಂದ್ರ ಸರ್ಕಾರ ಇವತ್ತೇ ನಡೆಯಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾರೆ ಕೆಲಸ ಮಾಡಬೇಕು. ಸರ್, ಇನ್ನೊಂದು ಎನ್ಡಿಆರ್ ಒಕ್ಕೂಟ ವಿಪಕ್ಷದಲ್ಲಿ ಕೂಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರು. ಕೂರಲೇಬೇಕಲ್ಲ, ಜನ ಅವ್ರು ಕೂರಿಸಿ ಹೇಳಿದ್ರೆ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ. ಕೂರಲೇಬೇಕಲ್ಲ. ಪದವೀಧರ ಕ್ಷೇತ್ರದ್ದು ಸರ್, ಇವತ್ತು ಮೈಸೂರು ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಪದವೀಧರ ಕ್ಷೇತ್ರ, ಎರಡೂ ಕ್ಷೇತ್ರಗಳಲ್ಲೂ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಗಳಾಗಿ ಭೋಜೇಗೌಡರು ಮತ್ತು ವಿವೇಕಾನಂದ ಅವರು ಎರಡೂ ಕ್ಷೇತ್ರದಲ್ಲಿ BJPಯ ಕಾರ್ಯಕರ್ತರು, BJPಯ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರುಗಳು, JDSನ ಕಾರ್ಯಕರ್ತರು ಮತ್ತು ಶಿಕ್ಷಕರ ಆಶೀರ್ವಾದದೊಂದಿಗೆ ಬಹುಶಃ ಈ ಬಾರಿ ಅತ್ಯಂತ ಬಹುಮತದಲ್ಲಿ ಇವತ್ತಿನ ಚುನಾಯಿತರಾಗಿದ್ದಾರೆ. ಮೊದಲನೇ ಒಂದು ಪ್ರಾಶಸ್ತ್ಯದ ಮತದಲ್ಲಿ ಇವತ್ತು ಎಲ್ಲ ಶಿಕ್ಷಕರಿಗೆ ಮತ್ತು ಎರಡೂ ಪಕ್ಷಗಳ ಶಾಸಕ ಮಿತ್ರರಿಗೆ, ಎರಡೂ ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಎರಡೂ ಅಭ್ಯರ್ಥಿಗಳೇನು ಗೆದ್ದಿದ್ದಾರೆ ಶಿಕ್ಷಕರ ಧ್ವನಿಯಾಗಿ ಪ್ರಾಮಾಣಿಕವಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಅವ್ರಿಗೂ ಶುಭ ಹಾರೈಸ್ತೀನಿ. ಒಂದೇ ದಿನದ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿರುವಂಥದ್ದು ಸರ್, ಯಾಕಂದರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಫೆಕ್ಟ್, CM ತವರು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವ್ರಿಗೆ ಈಗ ಆಗಿರುವಂಥ ಎಫೆಕ್ಟ್ ಭಾಳ ದೊಡ್ಡ ಮಟ್ಟ ಇಲ್ಲ. ಈ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ಗೆ ಇವತ್ತು ಅದು ಮುಖ್ಯಮಂತ್ರಿಗಳ ಕ್ಷೇತ್ರ, ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥದ್ದು. ಅವ್ರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಮುಂದಕ್ಕೆ ಏನು ಕಾಂಗ್ರೆಸ್ನ ತೆಗಿಲಿಕ್ಕೆ ಆಗಲ್ಲ, ಪದೇ ಪದೇ ಹೇಳಿದ್ದಾರೆ ಇನ್ನು 10 ವರ್ಷ ನಾವೇ ಇರ್ತೀವಿ ಈ ರಾಜ್ಯದಲ್ಲಿ, ನಮ್ಮದೇ ಸರ್ಕಾರ ಅಂತ ಏನು ಹೇಳಿದರು. ಒಂದೇ ವರ್ಷಕ್ಕೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಇರ್ಬೋದು, ಈ ಒಂದು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಭಾಗದಲ್ಲಿ ಜನತೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು. ಒಂದೇ ವರ್ಷದಲ್ಲಿ ಈ ಒಂದು ಪಕ್ಷವನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದೇನಿದೆ, ಮುಂದಿನ ದಿನಗಳಲ್ಲಿ ಈ ದುರಂಕಾರ ಡೌನ್ಫಾಲ್ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಈ ಒಂದು ಫಲಿತಾಂಶದಿಂದ ನಾವು ಕಾಣ್ಬೋದು. ನಿಮ್ಗೆ ಗೆಲುವಿನ ಬೆನ್ನಲ್ಲೇ ಚನ್ನಪಟ್ಟಣ ಬೈ-ಎಲೆಕ್ಷನ್ ಬಗ್ಗೆ ಇಲ್ಲ, ಇನ್ನೂ ಟೈಮ್ ಇದೆ, 6 ತಿಂಗಳು ಟೈಮ್ ಇದೆ. ನಾವು ಯೋಗೇಶ್ವರ್ ಕೂತು ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.